ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಆರ್ ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಇವತ್ತಿನ ಹಾಟ್ ಟಾಪಿಕ್ ಏನಂದರೆ, ಪಿಪಾ ಅಲ್ಲಿ ಒಂದೇ ಲಾಫ್ಟಿಂದು ಎರಡು ಪಾರಿವಾಳ ಬರೋಬ್ಬರಿ 11 crore ನಿಂತಿದ್ದಾವೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಟೋಟಲಾಗಿ 11 lots ಇದ್ದಾವೆ ಆಕ್ಷನಲ್ಲಿ. ಅದರಲ್ಲಿ ಒಂದೇ ಲಾಫ್ಟಿಂದ 288 ಬರ್ಡ್ಸ್ ಆಕ್ಷನಲ್ಲಿ ಸೇಲ್ ಆಗ್ತಾ ಇದ್ದಾವೆ. ಎಲ್ಲ ಬರ್ಡ್ಸ್ 100% ಹೈ ಕ್ವಾಲಿಟಿ ಇದ್ದಾವೆ ಫ್ರೆಂಡ್ಸ್. ಅದರಲ್ಲಿ ಎರಡು ಪಾರಿವಾಳ ಮೇಲೆ ಹೆವಿ ಕಾಂಪಿಟೇಷನ್ ಇದೆ. ಬನ್ನಿ, ನಾನು ಈಗ ಆ ಬರ್ಡ್ಸ್ನ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫಸ್ಟ್ ಬರ್ಡ್. ಇದ್ರ ಹೆಸರು ನ್ಯೂ ಕಿಮ್ ಅಂತ. 15th November ಟೈಮ್ ಇದೆ ಫ್ರೆಂಡ್ಸ್ ಆಕ್ಷನ್ ಮಾಡೋಕ್ಕೆ. ಈಗ ಈ ಪಾರಿವಾಳ ಬರೋಬ್ಬರಿ 11,56,95,360 ನಿಂತಿದೆ. ಇನ್ನೂ ಫೈನಲ್ ಆಗಿಲ್ಲ ಫ್ರೆಂಡ್ಸ್. ಈ ಪಾರಿವಾಳದ್ದು ವಿಂಗ್ ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಅನಿಸುತ್ತೆ, ಏನಿದೆಪ್ಪ ಈ ಪಾರಿವಾಳದಲ್ಲಿ ಅಂತ. ಈ ವಿಡಿಯೋದಲ್ಲಿ ನಾನು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್, ನೋಡ್ತಾನೆ ಇರಿ. ಈ ನ್ಯೂ ಕಿಮ್ಮಿಂದು ಕಣ್ಣು ನೋಡಿ ಫ್ರೆಂಡ್ಸ್. ವೈಟ್ ಬ್ಯಾಕ್ಗ್ರೌಂಡ್, ಪರ್ಫೆಕ್ಟ್ ರೌಂಡ್ ಆಗಿದೆ. ಡಾರ್ಕ್ ರೆಡ್ ಕ್ಲೌಡ್ಸ್ ಥರ ಸರೌಂಡ್ ಆಗಿದೆ. ಸೆಂಟ್ರಲ್ಲಿ ಐರಿಸ್ ಪರ್ಫೆಕ್ಟ್ ಆಗಿದೆ. ಐರಿಸ್ಗೆ ಅಡಾಪ್ಟೇಷನ್ ಸರ್ಕಲ್ ಕೂಡ ಕವರ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಈ ಬರ್ಡಿಗೆ ಅಷ್ಟು ಬೆಲೆ ಬಂದಿದೆ ಫ್ರೆಂಡ್ಸ್. ಇದು ಪೆಡಿಗ್ರಿ ಚಾರ್ಟ್ ನೋಡಿ. ನನಗೆ ಭಾಳಷ್ಟು ಸಬ್ಸ್ಕ್ರೈಬರ್ಸ್ ಪೆಡಿಗ್ರಿ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ಕರೆಕ್ಟಾದ ಟಾಪಿಕ್ ನೋಡಿ ಫ್ರೆಂಡ್ಸ್ ಹೇಳೋಕ್ಕೆ. ಪೆಡಿಗ್ರಿ ಅಂದರೆ ಪಾರಿವಾಳದ್ದು ಎಲ್ಲ ಇನ್ಫಾರ್ಮೇಷನ್ ಒಂದೇ ಚಾರ್ಟಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್. ಅದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇರ್ತವೆ ಅಂದರೆ, ಪಾರಿವಾಳದ್ದು ಬ್ಲಡ್ ಲೈನ್, ರಿಂಗ್ ನಂಬರ್, ಪೇರೆಂಟ್ಸ್ ಡೀಟೇಲ್ಸ್, ಅದೇ ತಂದೆ ತಾಯಿದು ಡೀಟೇಲ್ಸ್ ಇರ್ತವೆ, ಅಚೀವ್ಮೆಂಟ್ಸ್ ಮತ್ತು ಇನ್ನು ಭಾಳಷ್ಟು ಡೀಟೇಲ್ಸ್ನ ಆ್ಯಡ್ ಮಾಡಿರ್ತಾರೆ ಫ್ರೆಂಡ್ಸ್. ಇದು ಸೆಕೆಂಡ್ ಬರ್ಡ್ ನೋಡಿ. ಇದ್ರ ಹೆಸರು ಮ್ಯಾರಿ ಅಂತ. ಇದು ಫೀಮೇಲ್ ಬರ್ಡ್ ಫ್ರೆಂಡ್ಸ್. ಆಕ್ಷನ್ ಮಾಡೋಕ್ಕೆ 16th November ಲಾಸ್ಟ್ ಡೇಟ್ ಇದೆ ಫ್ರೆಂಡ್ಸ್. ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಮ್ಯಾರಿದು ಕರೆಂಟ್ ಪ್ರೈಸ್ ಎಷ್ಟಿದೆ ಅಂದರೆ, 11,38,65,764 ಇದೆ ಫ್ರೆಂಡ್ಸ್. ಈಗ ಇವು ಎರಡು ಪಾರಿವಾಳ ವರ್ಲ್ಡಲ್ಲಿ ಟಾಪ್ 2 ಪೊಸಿಷನ್ನಲ್ಲಿ ಇದ್ದಾವೆ. ನ್ಯೂ ಕಿಮ್ ಪಾರಿವಾಳ ಈಗ ನಂಬರ್ 1 ಪೊಸಿಷನ್ನಲ್ಲಿ ಇದೆ ಫ್ರೆಂಡ್ಸ್. ನ್ಯೂ ಕಿಮ್ ಈಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಿಜನ್ ಇನ್ ದಿ ವರ್ಲ್ಡ್. ಮ್ಯಾರಿದು ವಿಂಗ್ ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್. ಇವು ಎರಡು ಪಾರಿವಾಳದ್ದು ವಿಂಗ್ಸಿಗೆ ಭಾಳಷ್ಟು ಡಿಫ್ರೆನ್ಸ್ ಇಲ್ಲ. ಆದರೆ ದೊಡ್ಡ ಫ್ಯಾನ್ಸಿಯರ್ಸ್ಗೆ ಬರ್ಡ್ಸ್ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ. ಅದಕ್ಕೆ ಈ ಬರ್ಡ್ಸ್ಗೆ ಅಷ್ಟು ರೊಕ್ಕ ಇಟ್ಟು ತಗೊಂತಾ ಇದ್ದಾರೆ. ಈಗ ಈ ಬರ್ಡಿಂದು ಹೈ ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್. ಔಟರ್ ಪಾರ್ಟ್ ಸ್ವಲ್ಪ ರೌಂಡ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ಯೆಲ್ಲೋ ಇದೆ, ರೆಡ್ಡಲ್ಲಿ ಕ್ಲೌಡ್ಸ್ ಅರೌಂಡ್ ಆಗಿದೆ, ಐರಿಸ್ ಪರ್ಫೆಕ್ಟ್ ರೌಂಡ್ ಆಗಿದೆ, ಅಡಾಪ್ಟೇಷನ್ ಸರ್ಕಲ್ ಕೂಡ ಸ್ಪ್ಲಿಟ್ ಆಗಿದೆ ಫ್ರೆಂಡ್ಸ್. ಈ ಥರ ಐ ಸೈನ್ ಇರೋ ಬರ್ಡ್ಸ್ ಭಾಳ ರೇರ್ ಫ್ರೆಂಡ್ಸ್ ಕಾಣೋದು. ಈ ಬರ್ಡಿಂದು ಪೆಡಿಗ್ರಿ ಚಾರ್ಟ್ ನೋಡಿ ಫ್ರೆಂಡ್ಸ್. ಈ ಬರ್ಡ್ ಹೇಗೆ ಬಂತು, ಮ್ಯಾರಿದು ತಂದೆ ತಾಯಿ ಬಗ್ಗೆ ಡೀಟೇಲ್ಸ್ ಇದ್ದಾವೆ, ಮ್ಯಾರಿದು ತಮ್ಮ ತಂಗಿ ಮಕ್ಕಳದು ಎಲ್ಲ ಡೀಟೇಲ್ಸ್ ಈ ಚಾರ್ಟಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಎಲ್ಲ ಬರ್ಡ್ಸಿಂದು ಅಚೀವ್ಮೆಂಟ್ಸ್ ಕೂಡ ಇದ್ದಾವೆ ನೋಡಿ ಫ್ರೆಂಡ್ಸ್. ಈಗ ಎರಡು ಬರ್ಡ್ಸಿಂದು ಕಣ್ಣಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಲೆಫ್ಟ್ ಸೈಡಲ್ಲಿ ಇರೋದು ನ್ಯೂ ಕಿಮ್ ಬರ್ಡಿಂದು, ಮತ್ತು ರೈಟ್ ಸೈಡಲ್ಲಿ ಇರೋದು ಮ್ಯಾರಿ ಬರ್ಡಿಂದು. ಇವು ಎರಡು ಕಣ್ಣಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇದೆ. ಇದರಲ್ಲಿ ನಾವು PhD ಮಾಡಲೇಬೇಕು ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಕಣ್ಣಿಡಿಬೋದು, ಯಾವ ಬರ್ಡ್ ಚೆನ್ನಾಗಿರುತ್ತೆ, ಯಾವ ಬರ್ಡ್ ನಮಗೆ ಲಾಂಗ್ ಡಿಸ್ಟೆನ್ಸ್ ಬರುತ್ತೆ, ಯಾವ ಬರ್ಡ್ ಶಾರ್ಟ್ ಡಿಸ್ಟೆನ್ಸ್, ಯಾವ ಬರ್ಡ್ ಮಿಡಲ್ ಡಿಸ್ಟೆನ್ಸ್ ನಮಗೆ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ತಿಳ್ಕೊತೀವಿ ಫ್ರೆಂಡ್ಸ್.
ಭಾಳಷ್ಟು ಫ್ಯಾನ್ಸಿಯರ್ಸ್ ಕಣ್ಣು ನೋಡಿ ಡಿಸೈಡ್ ಆಗ್ತಾರೆ ಫ್ರೆಂಡ್ಸ್, ತಗೊಬೇಕಾ ಬೇಡ ಅನ್ನೋದು. ಇನ್ನು ಕೆಲವೊಬ್ಬರು ಬರ್ಡಿಂದು ಫಿಟ್ನೆಸ್, ಬಾಡಿ ಪೋಶ್ಚರ್, ವಿಂಗ್ ಪ್ಯಾಟರ್ನ್ ಮತ್ತು ಪೆಡಿಗ್ರಿ ನೋಡಿ ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಈ ಬರ್ಡ್ಸ್ನ ಫ್ಯಾನ್ಸಿಯರ್ ಇವರೇ ನೋಡಿ, ಇವ್ರ ಹೆಸರು ಹೂಕ್ ವ್ಯಾನ್ ಡಿ ಊವರ್ ಅಂತ. ಇವರೇ ಬರ್ಡ್ನ ಆಫರ್ ಮಾಡಿರೋದು, ಬ್ರೀಡಿಂಗ್ ಮಾಡಿರೋದು ಮಾತ್ರ ವ್ಯಾನ್ ಡಿ ಊವರ್ ಗ್ಯಾಸ್ಟನ್ ಫ್ರೆಂಡ್ಸ್. ಇವರೀಗ ಪಿಜನ್ ರೇಸ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಎಲ್ಲ ಬರ್ಡ್ಸ್ ಸೇಲ್ಗೆ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದರಲ್ಲಿ ಅವ್ರ ಬಗ್ಗೆ ಡೀಟೇಲ್ಸ್ ಇದ್ದಾವೆ. ಇವರು ಬೆಲ್ಜಿಯಮಲ್ಲಿ ಟಾಪ್ ಫ್ಯಾನ್ಸಿಯರ್ಸ್ ಫ್ರೆಂಡ್ಸ್. ಇದು ಮ್ಯಾರಿ ಮತ್ತು ನ್ಯೂ ಕಿಮ್ಮಿಂದು ಅಚೀವ್ಮೆಂಟ್ಸ್ ನೋಡಿ. ಮ್ಯಾರಿಗೆ ಫಸ್ಟ್, ಫೋರ್ತ್, ಸೆವೆಂತ್, ತರ್ಟೀನ್ತ್, ಫೋರ್ಟೀನ್ತ್, ಫಿಫ್ಟೀನ್ತ್ ಮತ್ತು ನ್ಯಾಷನಲ್ ಏಸ್ ಪಿಜನ್ಸಲ್ಲಿ ಸಿಕ್ಸ್ತ್ ಪ್ಲೇಸ್ ಬಂದಿದೆ. ಅದೇ ನ್ಯೂ ಕಿಮ್ಗೆ ಫಸ್ಟ್, ಸೆಕೆಂಡ್, ಟ್ವೆಲ್ತ್, ಟ್ವೆಂಟಿ ಫಸ್ಟ್ ಮತ್ತು ನ್ಯಾಷನಲ್ ಝೋನಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ನೀವು ವಿಡಿಯೋ ನೋಡಿದ್ದೀರಲ್ಲ, ಆಕ್ಷನ್ ಇನ್ನೂ ಎಂಡ್ ಆಗಿಲ್ಲ ಫ್ರೆಂಡ್ಸ್. ಒಂದು ಆಕ್ಷನ್ ಫಿಫ್ಟೀನ್ತ್ಗೆ ಎಂಡ್ ಆಗುತ್ತೆ, ಇನ್ನೊಂದು ಸಿಕ್ಸ್ಟೀನ್ತ್ಗೆ ಎಂಡ್ ಆಗುತ್ತೆ. ನೋಡೋಣ ಫ್ರೆಂಡ್ಸ್, ಬರ್ಡ್ಸ್ ಯಾವ ರೇಟಿಗೆ ಸೋಲ್ಡ್ ಔಟ್ ಆಗ್ತವೆ ಅಂತ. ಈಗಂತೂ ಇವೆರಡು ಬರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಫ್ರೆಂಡ್ಸ್. ಲಾಸ್ಟ್ ಪಿಪಾ ಆಕ್ಷನಲ್ಲಿ ಜೋಯಲ್ ವರ್ಸ್ಕೂಟ್ ಇನ್ ದ ಬರ್ಡ್, ಅದು ಅರ್ಮ್ಯಾಂಡೋ, ಹತ್ರ ಹತ್ರ 10.5 crore ಸೋಲ್ಡ್ ಔಟ್ ಆಗಿತ್ತು, ಅದು ವರ್ಲ್ಡ್ ರೆಕಾರ್ಡ್ ಇತ್ತು. ಈಗ ಇವೆರಡು ಬರ್ಡ್ ಮೋರ್ ದೆನ್ 11 crore ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂಥರ ಶಾಕ್ ಆಗಿರುತ್ತೆ, ಏನಪ್ಪ ಒಂದು ಬರ್ಡಿಗೆ ಇಷ್ಟು ರೊಕ್ಕ ಕೊಟ್ಟು ತಗೊಳಕ್ಕೆ ರೆಡಿ ಇದ್ದಾರೆ ಅಂತ. ಹೌದು ಫ್ರೆಂಡ್ಸ್, ಅದು ಎಕ್ಸ್ಪೆಷಲಿ ಬೆಲ್ಜಿಯಂ ಬರ್ಡ್ಸ್ ಅಂತೂ ಈ ರೇಟಿಗೆ ಹೋಗೇ ಹೋಗುತ್ತೆ. ಯಾಕಂದರೆ ಬೆಲ್ಜಿಯಂ ಲೈನ್ ಬರ್ಡ್ಸ್ ಅಷ್ಟು ಚೆನ್ನಾಗಿರ್ತವೆ, ಅಷ್ಟು 100% ರಿಸಲ್ಟ್ ಕೊಡ್ತವೆ. ಹಾಗಾಗಿ ಜನ ಭಾಳಷ್ಟು ರೊಕ್ಕ ಇನ್ವೆಸ್ಟ್ ಮಾಡಿ ಆಕ್ಷನಲ್ಲಿ ಬರ್ಡ್ಸ್ನ ತಗೊಂತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಈ ಟಾಪಿಕ್ ಬಗ್ಗೆ ನಾನೇ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು, ಈ ಬರ್ಡ್ಸ್ ಬಗ್ಗೆ ಜಾಸ್ತಿ ಪಬ್ಲಿಸಿಟಿ ಇಲ್ಲ ಫ್ರೆಂಡ್ಸ್. ನೀವು ಪಿಪಾ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಬರ್ಡ್ಸ್ ಈ ಕರೆಂಟ್ ಯಾವ ಪ್ರೈಸಲ್ಲಿ ಬೀಡ್ ಆಗ್ತಾ ಇದ್ದಾವೆ ಅನ್ನೋದು. ಫ್ರೆಂಡ್ಸ್, ನಾನು ಇನ್ನೂ ಭಾಳಷ್ಟು ಇಂಪಾರ್ಟೆಂಟ್ ಮತ್ತು ಅಟ್ರ್ಯಾಕ್ಟಿವ್ ಟಾಪಿಕ್ಸಿಂದ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಗುಡ್ ಬೈ.